Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರಘು, ಈ ಮೋನಿಕನ್ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಯಾಕಿಲ್ಲ, ಏನಾಯ್ತು? ನಮ್ಮ ಪಾರ್ವತಿ ಹತ್ರ ಇನ್ನೊಂದ್ಸಲ ಅವಳು ಅವ್ರ ಊರಿನ ಚೇರ್ಮನ್ರ ಮಗಳೇನಾ ಅಂತ ಕೇಳಿ ತಿಳ್ಕೋಬೇಕು. ಈ ಅನುಮಾನ ನಿನಗೆ ಯಾಕೆ ಬಂತು? ಅನುಮಾನ ಬರೋ ಥರ ಆ ಹುಡುಗಿ ನಡ್ಕೋತಿದ್ದಾಳೆ ರಘು. ಊರಿನ ಮುಖ್ಯಸ್ಥರ ಮನೆ ಅಂತಂದ್ರೆ ದಿನ ಬೆಳಗಾದ್ರೆ 16 ಜನ ಬರೋದು ಹೋಗೋದು ನಡೀತಾನೆ ಇರುತ್ತೆ. ನ್ಯಾಯ, ಪಂಚಾಯಿತಿ ಇದು ನಡೀತಾ ಇರುತ್ತೆ. ಅವಳ ತಂದೆನೇ ಚೇರ್ಮನ್ ಆಗಿರೋದ್ರಿಂದ ಊರ್ನವ್ರ ಜಗಳ ಬಿಡಿಸೋದು, ಸಮಾಧಾನ ಹೇಳೋದು ಇದೆಲ್ಲ ರುಟೀನು. ಅಂಥ ವಾತಾವರಣದಲ್ಲಿ ಬೆಳೆದ ಹುಡುಗಿಗೆ ಹೊಸ ಜನ ಹೊಸ ಪರಿಸರ ಅನ್ನೋದು ದೊಡ್ಡ ವಿಷಯನೇ ಅಲ್ಲ. ಜೊತೆಗೆ ಒಂಥರದ ಕಮ್ಯಾಂಡಿಂಗ್ ನೇಚರು, ಗಾಂಭೀರ್ಯ, ಧೈರ್ಯ ಇದೆಲ್ಲ ಬೆಳ್ಕೊಂಡು ಬಂದಿರುತ್ತೆ. ಆಟೋಮ್ಯಾಟಿಕಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲೂ ಇರುತ್ತೆ. ಆದರೆ ಈ ಹುಡುಗಿ ಯಾವಾಗ ನೋಡಿದ್ರು ನನ್ನ ನೋಡಿ ಹೆದರ್ಕೋತಾನೆ ಇರ್ತಾಳೆ. ಒಂದು ಸ್ವಲ್ಪನೂ ಕಾನ್ಫಿಡೆನ್ಸ್ ಇಲ್ಲ. ನಾನೇ ಅವಳಿಗೆ ಅದೆಷ್ಟೋ ಸಲ ಹೇಳಿದ್ದೀನಿ, ನನ್ನ ನೋಡಿದಾಗಲೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿದ್ದು ಬಿಡಮ್ಮ ಅಂತ. ಆದರೂ ನೋಡಿದಾಗಲೆಲ್ಲ ಹೆದರ್ಕೋತಾಳೆ. ಲ್ಯಾಂಡ್ಲೈನ್ಗೆ ಯಾವುದೋ ಕಾಲ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ಲು ಅನ್ಸುತ್ತೆ. ನಾನು ರಿಸೀವ್ ಮಾಡಿದೆ ಅಂತ ಹೆದರ್ಕೊಂಡಿದ್ದಾಳೆ ಹುಚ್ಚುಡುಗಿ. ನನ್ನ ಗೆಸ್ ಕರೆಕ್ಟ್ ಅನಿಸ್ತಿದೆ. ಆ ಹುಡುಗಿ ನಡ್ಕೊಂಡಿದ್ದ ರೀತಿ, ಹಾಗೆ ಆಕೆ ಮೇಲೆ ನನಗಿರೋ ಅನುಮಾನನ ಪಾರ್ವತಿ ಬಂದ ಕೂಡಲೇ ಅವನ ಕೇಳಿ ಕ್ಲಿಯರ್ ಮಾಡ್ಕೋಬೇಕು. ನಾವೇನಾದರೂ ಹಠ ಮಾಡಿ ಕೇಳಿದ್ರೆ ಅವನು ಟೆನ್ಷನಲ್ಲಿ ದುಡುಕಿ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅಂತ ನಾವಿಬ್ರು ಸುಮ್ಮನಾಗಿದ್ದೀವಮ್ಮ. ನೋಡಮ್ಮ, ನಾವು ಅವನ್ನ ಉಳಿಸ್ಕೋಬೇಕು, ನಿಧಾನಕ್ಕೆ ಅವನ್ನ ತಿದ್ದಬೇಕು, ಸರಿ ದಾರಿಗೆ ತರಬೇಕು. ಅದಕ್ಕೆ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ನಾವು ತಾಳ್ಮೆ ಕಳ್ಕೋಬಾರ್ದಮ್ಮ. ಇದು ನಿನಗೂ ಅನ್ವಯಿಸುತ್ತೆ, ಹಾಗೆ ಈ ವಿಚಾರದಲ್ಲಿ ನಿನ್ನ ಸಪೋರ್ಟ್ ಕೂಡ ನಮಗೆ ತುಂಬ ಮುಖ್ಯ ಆಗುತ್ತೆ. ಪ್ರೀತು ಜೊತೆ ಚೆನ್ನಾಗಿ ಇದ್ಕೊಂಡೆ ಪ್ರೀತು ಮತ್ತು ಮೋನಿಕಾ ಮಧ್ಯೆ ಏನು ಸಂಬಂಧ ಇದೆ ಅನ್ನೋದನ್ನು ತಿಳ್ಕೋಬೇಕು. ಅಷ್ಟೇ ಅಲ್ಲ ಜನನಿ ಅವರೇ, ಆ ಮೋನಿಕಾಯಿಂದನೂ ನಾವು ವಿಷಯನ ಬಾಯಿ ಬಿಡಿಸ್ಬೇಕು. ಆ ಥರ ಸಂದರ್ಭನ ನಾವು ಸೃಷ್ಟಿ ಮಾಡಬೇಕು. ಅದಕ್ಕೆ ಯಜಮಾನ್ರು ಹೇಳ್ದಾಗೆ ನಿಮ್ಮ ಸಹಕಾರನೂ ಬೇಕು. ಇಷ್ಟೆಲ್ಲ ಘಟನೆಗಳು ನಡೀತಿರುವಾಗ ನಿಮ್ಮ ಗಂಡನ್ನ ಅರಸನ್ ಕೋಟೆನ ಬಿಟ್ಟು ಹೋಗೋದು ಸರಿ ಅಲ್ಲ ಜನನಿ ಅವರೇ. ಈಗ ನಿಮ್ಮ ಗಂಡಂಗೆ ಎಲ್ರಿಗಿಂತ ಹೆಚ್ಚಾಗಿ ನಿಮ್ಮ ಅವಶ್ಯಕತೆ ಬೇಕಾಗಿದೆ. ಜನನಿ ಅವರೇ, ನೀವೇ ನಿಮ್ಮ ಸಂಸಾರನ ನಿಮ್ಮ ಗಂಡನ್ನ ಉಳಿಸ್ಕೋಬೇಕು. ನಿಮ್ಮ ಗಂಡನ ಅಳಿವು ಉಳಿವು ನಿಮ್ಮ ಕೈಯಲ್ಲೇ ಇದೆ. ಯೋಚನೆ ಮಾಡಿ ಜನನಿ ಅವರೇ. ಇಷ್ಟೆಲ್ಲ ವಿಷಯ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಸೋತ್ ಮುಖ ಹೊತ್ಕೊಂಡು ಅಪ್ಪನ ಹತ್ರ ಹೇಗೆ ಹೋಗಲಿ ಅಂದ್ಕೊಂಡು ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡೆ. ಆದರೆ ನೀವಿಬ್ರು ಇಷ್ಟೊಂದೆಲ್ಲ ಹೇಳಿದ್ಮೇಲೆ
ನನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಅನಿಸ್ತಿದೆ. ಅಷ್ಟಕ್ಕೂ ನನಗೆ ಏನ್ ಮಾಡ್ಬೇಕು? ನಿಮ್ ಗಂಡನ್ನ ನೀವು ಮೊದ್ಲಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು. ನೀವು ಅವ್ರ ಜೊತೆ ಹೆಚ್ಚು ಸಮಯ ಕಳಿಬೇಕು. ಯಾವುದೇ ಕಾರಣಕ್ಕೂ ಅವರು ಮೋನಿಕಾಗೆ ಒಂಟಿಯಾಗಿ ಸಿಗಬಾರ್ದು. ಅಷ್ಟರ ಮಟ್ಟಿಗೆ ನೀವು ನಿಮ್ ಗಂಡನ್ನ ಆವರಿಸ್ಕೋಬೇಕು ಜನನಿ ಅವರೇ. ಹಾಗೆ ನಿಮ್ ಗಂಡ ಅವಳಿಗಿಂತ ನಿಮ್ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ಬೇಕು. ಯಾವಾಗ್ಲೂ ನಿಮ್ ಜೊತೆಗೆ ಇರಬೇಕು. ಆತರ ನೀವು ಮಾಡ್ಬೇಕು ಜನನಿ ಅವರೇ. ನೀವು ಈ ರೀತಿ ಮಾಡೋದ್ರಿಂದ ಆ ಹುಡುಗಿನ ಬರೀ ನಿಮ್ ರೂಮಿಂದ ಮಾತ್ರ ಅಲ್ಲ, ನಿಮ್ ಸಂಸಾರದಿಂದಾನೆ ಹೊರಗೆ ಕಳಿಸ್ಬೋದು. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.